ಆಫೀಸರು ಸರ್ಕಲ್ಲು ಕೆ ಎಸ್ರು ಎಲ್ಲ ನಮ್ಮ ಚೀಫ್ ಆಫೀಸರು ಎಲ್ಲ ಅಧಿಕಾರಿಗಳು ಬಹಳಷ್ಟು ರೋಡ್ನಲ್ಲೆಲ್ಲ ನಮ್ಮ ಅಧಿಕಾರಿಗಳು ಪರಿವರ್ತನ ಸಾರ್ವಜನಿಕರು ಮಾಡೋದು ನೋಡಿದ್ರೆ ಭಾಳ ನಮಗೆ ಖುಷಿ ಅನ್ನಿಸ್ತದೆ. ಯಾಕಂದರೆ ಪ್ರತಿಯೊಬ್ಬ ಅಧಿಕಾರಿಗಳು ಬಹಳಷ್ಟು ಸರ್ಕಾರ ಆದೇಶ ಮಾಡಿದಾಗ ಬೇಜವಾಬ್ದಾರಿತನ ಮಾಡೋದು ಕೂಡ ನಾವು ಭಾಳ ದಿನಗಳಲ್ಲಿ ಕೂಡ ನೋಡಿವಿ. ಈ ಟೈಮ್ನಲ್ಲಿ ಕೂಡ ಪ್ರತಿಯೊಬ್ಬ ಅಧಿಕಾರಿಗಳು ಜನ ಪರಿವರ್ತನೆ ಆಗಬೇಕು, ಸರ್ಕಾರ ಮಾಡಿದಂಥ ಆದೇಶ ನಾವು ಫಾಲೋ ಮಾಡಬೇಕು, ಪ್ರತಿಯೊಂದು ಕುಟುಂಬ ಕೂಡ ಸರ್ಕಾರ ಏನು ಆದೇಶ ಮಾಡುತ್ತೆ ಆ ಮುಖಾಂತರ ನಾವು ತಿಳಿಸ್ಬೇಕಂತೇಳಿ ಇವತ್ತು ಏನು ನಮ್ಮ ಎಲ್ಲ ಪ್ರತಿಯೊಂದು ರೋಡ್ನಲ್ಲಿ ಕೂಡ ಎಲ್ಲ ಅಧಿಕಾರಿಗಳು ಇವತ್ತು ಪ್ರತಿಯೊಬ್ಬ ರೈತಿಗೆ ಕೂಡ ರೈತರಾಗ್ಬೋದು ವ್ಯಾಪಾರಸ್ಥರಾಗ್ಬೋದು ಎಲ್ಲ ಹಲವಾರು ಇವತ್ತು ಯಾವುದೇ ದಾರಿಗೆ ಹೋಗೋ ಬಂದಂಥ ರೈತಿಗೆ ಕೂಡ ವ್ಯಾಪಾರಸ್ಥರು ಕೂಡ ನಾವು ಮಾಸ್ಕ್ ಹಾಕಬೇಕು, ಸಾರ್ವಜನಿಕರು ಚೆನ್ನಾಗಿರಬೇಕು, ಸರ್ಕಾರ ಆದೇಶ ನಾವು ಪಾಲನೆ ಮಾಡಬೇಕಂತ ಎಲ್ಲ ನಮ್ಮ ಅಧಿಕಾರಿಗಳು ಪರಿವರ್ತನೆ ಮಾಡಿ ನೋಡಿದ್ರೆ ಇದು ನಮ್ಮ ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ವಿಶೇಷ ಅಂತ ನಾವು ಅನ್ಬೇಕಾಗ್ತದೆ. ಯಾಕಂದರೆ ಭಾಳಷ್ಟು ತಾಲೂಕಿನಲ್ಲಿ ನೋಡಿವಿ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಅಧಿಕಾರಿಗಳು ಪ್ರತಿಯೊಂದು ಹೊಲದಲ್ಲಿ ಕೂಡ ಹೋಗಂಥ ರೈತರು ಕೂಡ ನಿಂದ್ರಿಸ್ಕಾಸಿ ಈ ಥರ ಹೋಗ್ಬೇಕಂತೇಳಿ ಪರಿವರ್ತನೆ ಮಾಡ್ತಾರೆ. ಯಾಕಂದರೆ ಭಾಳಷ್ಟು ಅಧಿಕಾರಿಗಳು ಭಾಳ ಇಂಥ ಬಿಸಿಲು ಟೈಮ್ನಲ್ಲಿ ಇದು ಭಾಳಷ್ಟು ಹೋಗ್ಬೇಕಂದ್ರೆ ಕೂಡ ಎಲ್ಲೇ ಒಂದು ಕಡೆ ಹೋಗ್ಬೇಕಂದ್ರೆ ಕೂಡ ಅತಿ ಬ್ಯಾಸರ ಬರುತ್ತೆ ನೋಡಿ. ಇಂಥ ಬಿಸಿಲು ಟೈಮ್ನಲ್ಲಿ ಕೂಡ ಪ್ರತಿಯೊಂದು ಕುಟುಂಬ ಕೂಡ ತಾವು ತುಳಿಸೋಂಥ ಕೆಲಸ ಮಾಡ್ತಾವೆ. ನಾವು ಅಭಿನಂದನೆ ಹೇಳ್ಬೇಕು. ಯಾಕಂದರೆ ಅಧಿಕಾರಿಗಳು ಭಾಳ ಶ್ರಮ ಪಡ್ತಾರೆ. ಇವತ್ತು ದಂಡಾಧಿಕಾರಿ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಇವತ್ತೆಲ್ಲ ನಮ್ಮ ಪೊಲೀಸ್ ಇಲಾಖೆ ಆಗ್ಬೋದು, ಹಲವಾರು ಇಲಾಖೆ ಅಧಿಕಾರಿಗಳು ಇವತ್ತು ಪ್ರತಿಯೊಂದಕ್ಕೂ ಊಟ ಯಾವುದೇ ಒಂದು ಕಡೆ ಬರೋರಿಗೆ ಕೂಡ ಊಟದ ಆರೇಂಜ್ಮೆಂಟ್ ಮಾಡೋದಾಗ್ಬೋದು, ಎಲ್ಲೇ ಸರ್ಕಾರ ಕಡೆಯಲ್ಲಿದ್ದು ಸವಲತ್ತು ಮುಟ್ಟಿಸೋದಾಗ್ಬೋದು. ನಮ್ಮ ಚೀಫ್ ಆಫೀಸರ್ ಕೂಡ ಎಲ್ಲ ಪ್ರತಿಯೊಂದು ಮನೆಗೆ ಕೂಡ ನಾನು ರೈತರಲ್ಲಿ ವಿನಂತಿ ಮಾಡ್ಕೊಂತೀನಿ. ಯಾವುದೇ ಒಬ್ಬ ಅಧಿಕಾರಿ ಕರೆಸಿ ಹೇಳಿದಾಗ ಸರ್ಕಾರ ಆದೇಶ ನಾವು ಪಾಲನೆ ಮಾಡೋಣಂತ ಹೇಳಿದಾಗ ಅವ್ರಿಗೆ ನಾವು ಗೌರವ ಕೊಡಬೇಕು, ಅವ್ರಿಗೆ ನಾವು ಯಾವುದಿದ್ರು ಸಹಕಾರ ಕೊಡಬೇಕು. ಯಾವ್ದು ಹಳ್ಳಿಯಲ್ಲಿ ಆಗ್ಬೋದು, ಯಾವ್ದು ಸಿಟಿಯಲ್ಲಿ ಆಗ್ಬೋದು, ಯಾವ್ದೇ ಮಾರ್ಕೆಟ್ನಲ್ಲಿ ಆದರೂ ಕೂಡ ಒಬ್ಬ ಅಧಿಕಾರಿ ಬಂದು ಹೇಳ್ತಂದ್ರೆ ಅವ್ರಿಗೆ ನಾವು ಗೌರವ ಕೊಟ್ಟು ಸರ್ಕಾರ ಆದೇಶ ಪಾಲನೆ ಮಾಡಬೇಕಂತ ನಾವೆಲ್ಲ ವ್ಯಾಪಾರಸ್ಥರಲ್ಲಿ ರೈತರಲ್ಲಿ ವಿನಂತಿ ಮಾಡ್ಕೊತೀವಿ. ಸರ್ಕಾರ ಆದ್ಯತೆ ನಾವು ಫಸ್ಟ್ ಆದ್ಯತೆ ನೋಡ್ಕೋ, ರಾಜ್ಯ ಸರ್ಕಾರ ಮಾಡ್ಬೋದು, ಕೇಂದ್ರ ಸರ್ಕಾರ ಆದ್ಯತೆ ಕೂಡ ನಾವು ಪಾಲನೆ ಮಾಡಬೇಕಾಗ್ತೈತಿ. ಇವತ್ತು ಒಬ್ಬ ಅಧಿಕಾರಿ ಬಂದು ಹೇಳ್ತಾನಂದ್ರೆ ಸುಮ್ಮನೆ ಸುಮ್ಮನೆ ಹೇಳಲಿ, ಇವತ್ತು ಕೇಂದ್ರ ರಾಜ್ಯ ಸರ್ಕಾರ ಆದೇಶ ನಾವು ಪಾಲಿಸ್ಬೇಕು. ಆದೇಶ ಪ್ರಕಾರ ಕೂಡ ಅವ್ರು ನಮ್ಗೆ ಯಾಕೆ ಬಂದು ಹೇಳ್ತಾನಂದ್ರೆ ನಮ್ಮ ಜೀವನ ನಾವು ರಕ್ಷಣೆ ಮಾಡ್ಕೋಬೇಕಾದ ಒಂದು ವಿಚಾರ ಮಾಡ್ತೀವಿ. ಈ ಔಷಧಕ್ಕೆ ಈ ಕೊರೋನಾ ಔಷಧ ಕಾಯಿಲೆಗೆ ಔಷಧ ಇರಲಿ ಸಲುವಾಗಿ ನಾವು ಯಾರ ದೇಶಕ್ಕೆ ಒಂದೊಂದು ಮೀಟರ್ ದೂರ ಇರಬೇಕು. ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಭಾಳಷ್ಟು ನಮ್ಮ ಕಾಟಿಗೆ ವ್ಯಾಪಾರಸ್ತರು ಇವತ್ತು ಯಾವುದೇ ಒಂದು ಅಂಗಡಿಯಲ್ಲಿ ಕೂಡ ಭಾಳಷ್ಟು ಮಂದಿ ಕೂಡಲಾರ್ದಂಗೆ ಇಬ್ಬರಲ್ಲಿದ್ದ ಮೂವರು ಹೆಚ್ಚಿಗೆ ಕೂಡಬಾರ್ದಂಥ ಡಿಸಿ ಆದೇಶ ಕೂಡ ಮಾಡ್ಯಾನ. ಅದಕ್ಕಾಗಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡೋದು ನೋಡ್ರೆ ತುಂಬ ನಮಗೆ ಭಾಳಷ್ಟು ನಂತ ತಾಲೂಕಿನಲ್ಲಿ ಮಾತ್ರ ಭಾಳ ವಿಶೇಷವಾಗಿ ಕಾಳಜಿ ವಹಿಸಿದ್ ಮಾಡ್ತಾರೆ. ಅದಕ್ಕೆ ಯಾವುದೇ ಹಳ್ಳಿಯಲ್ಲಿ ಕೂಡ ರೈತ ಮುಖಂಡರು ಅಧಿಕಾರಿಗಳಿಗೆ ಸಹಕಾರ ಕೊಡಬೇಕಂತ ಅವರಲ್ಲಿ ವಿನಂತಿ ಮಾಡ್ತಿರ್ತೀನಿ.